ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಕ್ ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಕಟೌಟ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ, ಹಾಗೇನೆ ಕಟೌಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಪಿಕ್ಸಾರ್ಟ್ ಅಪ್ಲಿಕೇಶನ್ ಮುಖಾಂತರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ಗಳ ಅಪ್ಡೇಟ್ಗಳು ಹಾಗೆಯೇ ನೋಟಿಫಿಕೇಷನ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಮೊಬೈಲ್ನಲ್ಲಿ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿಲ್ಲ ಅಂದರೆ, ಪಿಕ್ಸಾರ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆಯೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಬಾರಲ್ಲಿ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇಲ್ಲಿ ಸೆಂಟ್ರಲ್ಲಿ ಕಾಣಿಸ್ತಿದ್ದಾರೆ ಫ್ರೆಂಡ್ಸ್, ಕೆಳಗೆ ಪ್ಲಸ್ ಅಂತ ಒಂದು ಐಕಾನು, ಈ ಒಂದು ಪ್ಲಸ್ ಐಕಾನ್ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಎ ನೀವ್ ಫೋಟೋ ಅನ್ನೋ ಒಂದು ಆಪ್ಷನ್ನು ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಎಲ್ಲರೂ ಸಹ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಬಿಟ್ಟು ಕೆಳಗೆ ನಿಮಗೆ ತುಂಬಾ ಆಪ್ಷನ್ಗಳನ್ನ ತೋರಿಸುತ್ತೆ ಫ್ರೆಂಡ್ಸ್. ಕೆಳಗೆ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಿಮಗೆ ಒಂದು ಕಟೌಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಕಟೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈರೆಕ್ಟು ನಿಮಗೆ ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಕಟೌಟ್ಸು ಡೈರೆಕ್ಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಏನಾದರೂ ಹೆಚ್ ಕೆ ಸೆಲೆಕ್ಟ್ ಆಗಿದ್ರೆ ನೀವು ಎರೇಸ್ ಆಪ್ಷನ್ ಇದೆ ಫ್ರೆಂಡ್ಸ್, ಈ ಒಂದು ಎರೇಸ್ ಆಪ್ಷನ್ ಮುಖಾಂತರ ನೀವು ಎರೇಸ್ ಕೂಡ ಮಾಡ್ಬೋದು. ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಪೆನ್ಸಿಲ್ ಐಕಾನ್ ಮುಖಾಂತರ ನಾವು ಇನ್ನೂ ಹೆಚ್ ಕೆ ಏನಾದರೂ ಸೆಲೆಕ್ಟ್ ಆಗಬೇಕು ಅಂದರೆ ಅಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಸಿಂಪಲ್ ಆಗಿ ರೈಟ್ ಸೈಡ್ ಟಾಪಲ್ಲಿ ನಿಮ್ಗೊಂದು ರೈಟ್ ಆಪ್ಷನ್ ಕಾಣ್ತಿದ್ದೀರ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋನ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಕಟೌಟು ರೆಡಿ ಆಗೋಯ್ತು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬಾ ತುಂಬ ಸಿಂಪಲ್ ಕಟೌಟ್ನ ರೆಡಿ ಮಾಡ್ಕೊಳ್ಳೋದು. ಈ ಕಟೌಟ್ಸ್ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ, ನಿಮ್ಗೆ ಈ ಒಂದು ಕಟೌಟ್ಸ್ ಮುಖಾಂತರ ನಿಮ್ಮ ನಿಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೊಬೋದು. ಹಾಗೆಯೇ ಯಾರು ಹೊಸ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಿದ್ರೆ ಈ ಒಂದು ಕಟೌಟ್ಸ್ ನಾವು ಥಂಬ್‌ನೈಲ್ನ ಎಡಿಟ್ ಮಾಡ್ಕೊಳ್ಳೋಕೆ ಕೂಡ ಬಳಸ್ಕೊಬೋದು ಫ್ರೆಂಡ್ಸ್. ಸಿಂಪಲ್ ಆಗಿ ಕಟೌಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಟ್ರಿಕ್ಸ್ ಅವನಿಗೆ ಮತ್ತೆ ಸಿಗೋಣ.